ಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಮಯಗ್ರೀವಾಪಾಸ್ವೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಸ್ವಾಗತ ಮತ್ತು ಸುಸ್ವಾಗತ ನಿಮ್ಮ ಅಂದರೆ ನಮ್ಮ ಒಂದು ಚಾನಲಲ್ಲಿ ಬಹಳಷ್ಟು ಕಾಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದರಲ್ಲಿ ವಿಶೇಷವಾಗಿ ನನಗೆ ಅವರ ಹೆಸರು ಗೊತ್ತಿಲ್ಲ ಖಂಡಿತ ಕೇಳಿದ್ರಿ ಬೇಕಾದಷ್ಟು ಮೆಸೇಜ್ ಮಾಡಿದ್ದೀರಾ ಗುರುಗಳೇ ದುಸ್ತಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಡೆಫಿನೆಟಾಗಿ ನಿಮಗೋಸ್ಕರ ಮಾಡ್ತಾ ಇದ್ದೇನೆ ಇಲ್ಲಿ ದುಸ್ತಾನಗಳು ಅಂತ ನಾವು ನಮ್ಮ ಜಾತಕದಲ್ಲಿ ವಿಶ್ಲೇಷಣೆಯನ್ನು ಮಾಡಿದಾಗ ಆರನೇ ಮನೆ ಹಾಗೂ ಎಂಟನೇ ಮನೆ ಹನ್ನೆರಡನೇ ಮನೆ ತ್ರಿಕ್ಸ್ಥಾನ ಅಂತ ಕರೆದ್ವಿ ಆರು ಎಂಟು ಹನ್ನೆರಡನೇ ಮನೆಗಳನ್ನು ನಾವು ದುಸ್ಥಾನ ಅಂತ ವಿಶ್ಲೇಷಣೆ ಮಾಡಿದ್ವಿ ಎಲ್ಲ ವಿಚಾರಗಳಲ್ಲೂ ಆರು ಎಂಟು ಹನ್ನೆರಡು ಕೆಟ್ಟದ್ದು ಕೊಡುತ್ತಾ ಅಂದ ಕ್ಷಣಕ್ಕೆ ನಾವೇನು ಮಾಡ್ತೀವಿ ಎಂಟನೇ ಮನೆ ಕೆಟ್ಟದ್ದು ಅದಕ್ಕೆ ದಾನ ಮತ್ತು ಪೂಜೆ ಆ ಹೋಮ ಹವನಗಳನ್ನು ಮಾಡ್ತಾ ಇರ್ತೀವಿ ಹನ್ನೆರಡನೇ ಮನೆ ಕೆಟ್ಟದ್ದಿರುತ್ತೆ ಅದಲ್ಲೂ ಕೂಡ ಎಲ್ಲ ಲಾಸು ಎಲ್ಲ ಥರದ ಲಾಸ್ ಅಂತ ನೋಡ್ತೀವಿ ಎಲ್ಲ ಥರದ ವ್ಯಯ ಅಭಾವ ಅಂತ ನೋಡ್ತೀವಿ ಅದಕ್ಕೂ ಕೂಡ ಕೆಲವೊಂದು ಒಮ್ಮೆ ಹನ್ನೆರಡನೇ ಮನೆ ಸಮಸ್ಯೆ ಇದೆ ಅಂತ ಹೇಳಿ ಅದಕ್ಕೆ ಪೂಜಾ ತಪ ಹೋಮ ಹವನಗಳನ್ನು ಕೂಡ ಮಾಡ್ತೀವಿ ಆರನೇ ಮನೆ ರೋಗಸ್ಥಾನ ಹಾಗೆ ಸಮಸ್ಯೆಯ ಸ್ಥಾನ ಸಾಲದ ಸ್ಥಾನ ಬೇಕಾದಷ್ಟು ಅಡೆತಡೆಗಳನ್ನು ತರುತ್ತೆ ಅಂತ ಅದಕ್ಕೂ ಕೂಡ ನಾವು ನಾವು ಶಾಂತಿ ಹೋಮಗಳನ್ನು ಮಾಡ್ತಿರ್ತೀವಿ ಹಾಗಾದರೆ ದುಸ್ಥಾನಗಳು ನಮಗೆ ರಾಜಯೋಗವನ್ನು ತಂದುಕೊಡುತ್ತಾ ದಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಪರೀತ ರಾಜಯೋಗ ಅಂತ ಕರೆದ್ವಿ ಆರನೇ ಮನೆ ನಮ್ಮ ಒಂದು ಕಾಲಪುರುಷ ಕುಂಡಲಿಯನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಬುಧ ಆರನೇ ಮನೆ ಅಂದರೆ ಕನ್ಯಾ ರಾಶಿ ಬರ್ತಕ್ಕಂಥದ್ದಿರುತ್ತೆ ರಾಶಿಯಲ್ಲಿ ಆರನೇ ಮನೆಯನ್ನು ನಾವು ದುಸ್ತಾನ ಅಂತ ಕರೆದ್ವಿ ಹಾಗೆ ಎಂಟನೇ ಮನೆ ವೃಶ್ಚಿಕ ರಾಶಿಯನ್ನು ದುಸ್ಥಾನ ಅಂತ ಕರೆದ್ವಿ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಆರು ಎಂಟು ಹನ್ನೆರಡು ಅನ್ನೋದಕ್ಕೆ ಇಲ್ಲಿ ದುಸ್ಥಾನ ಎಂಟನೇ ಮನೆ ವೃಶ್ಚಿಕ ರಾಶಿ ನಾವು ಎಕ್ಸಾಂಪಲ್ ಲಗ್ನ ಮೇಷಲಗ್ನವನ್ನು ತಗೊಂಡಾಗ ಹಾಗೆ ಇನ್ನೊಂದು ದುಸ್ತಾನ ಮೀನರಾಶಿಯನ್ನು ದುಸ್ಥಾನ ಹನ್ನೆರಡನೇ ಮನೆ ಅಂತ ಕರೆದ್ವಿ ಹಾಗಾದರೆ ಇವು ನಮಗೆ ಒಳ್ಳೇದಲ್ವಾ ಯಾಕೆ ದುಸ್ತಾನಗಳು ನಮಗೆ ರಾಜಯೋಗವನ್ನು ತರುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಆರರ ಅಧಿಪತಿ ಆರರಲ್ಲೇ ಕೂತಾಗ ದುಸ್ತಾನದ ಪತಿ ದುಸ್ತಾನದಲ್ಲೇ ಕೂತಾಗ ಹಂಡ್ರೆಡ್ ಪರ್ಸೆಂಟ್ ರಾಜಯೋಗ ಅಂತ ಕರೆದ್ವಿ ಹಾಗೆ ಎಂಟರ ಅಧಿಪತಿ ಎಂಟರಲ್ಲೇ ಕೂತಾಗಲೂ ಕೂಡ ದುಸ್ತಾನ ಅಂತ ಕರೆದ್ವಿ ಅದು ಕೂಡ ರಾಜಯೋಗ ಅಂತ ಕರೆದ್ವಿ ಹಾಗೆ ಹನ್ನೆರಡರ ಅಧಿಪತಿ ಹನ್ನೆರಡರಲ್ಲೇ ಕೂತಾಗ ಅದು ಕೂಡ ರಾಜಯೋಗ ಅಂತ ಕರೆದ್ವಿ ದುಸ್ತಾನದ ಅಧಿಪತಿಗಳು ದುಸ್ಥಾನದಲ್ಲಿ ಇದ್ದಾಗ ಸ್ಥಿತವಾಗಿದ್ದಾಗ ನಾವು ರಾಜಯೋಗ ಅಂತ ಕರೆದ್ವಿ ಇನ್ನೊಂದು ವಿಚಾರ ನೋಡಿ ಅದೇ ಆರರ ಅಧಿಪತಿ ಎಂಟರಲ್ಲಿ ಕೂತಾಗ ಅದೇ ಎಂಟರ ಅಧಿಪತಿ ಆರಲ್ಲಿ ಕೂತಾಗ ಹನ್ನೆರಡರ ಅಧಿಪತಿ ಎಂಟರಲ್ಲೋ ಅಥವಾ ಆರಲ್ಲೋ ಕೂತಾಗ ಅದೇ ಹನ್ನೆರಡರ ಅಧಿಪತಿ ಆರರಲ್ಲೋ ಅಥವಾ ಎಂಟರಲ್ಲೋ ಸ್ಥಿತವಾಗಿದ್ದಾಗ ನಾವು ಅದನ್ನು ವಿಪರೀತ ರಾಜಯೋಗ ಅಂತ ಕರೆದ್ವಿ ಫಾರ್ ಎಕ್ಸಾಂಪಲ್ ನಿಮಗೆ ಬುಧ ಮತ್ತು ಗುರು ಒಂದು ವಿಚಾರ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಕ್ಷತ್ರ ಬೇರೆ ಬೇರೆ ಆಗಿ ಕೂತಿರುತ್ತೆ ಆರು ಮತ್ತು ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥ ಬುಧ ಮತ್ತು ಗುರು ಜೊತೆಯಾಗಿ ಕೂತಾಗ ಅದು ವಿಪರೀತ ರಾಜಯೋಗ ಬಂತು ಎಲ್ಲ ಒಂದು ವಿಚಾರ ನಮಗೆ ಗೊತ್ತಿರಬೇಕು ಎಲ್ಲ ಸ್ಥಾನಗಳಲ್ಲೂ ಒಂದರಿಂದ ಹನ್ನೆರಡು ಸ್ಥಾನದಲ್ಲೂ ಒಳ್ಳೆಯದಿದೆ ಹಾಗೆ ಅದೇ ರೀತಿಯಾಗಿ ಕೆಟ್ಟದ್ದು ಇದೆ ಆರರ ಮನೆ ಒಂದೊಂದಾಗಿ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಹೋಗ್ತೀವಿ ಆರರ ಮನೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೆಲಸ ಕೆಲಸ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಖಂಡಿತವಾಗಿ ಸಮಸ್ಯೆದಾಯಕ ದ ರೆಸ್ಟ್ ಆಫ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತ ಕರೆದ್ವಿ ಆರರ ಮನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾದರೆ ದುಸ್ಥಾನದಲ್ಲಿ ಒಳ್ಳೇದಿಲ್ವಾ ರೋಗಸ್ಥಾನ ಎಕ್ಸೆಟ್ರಾ ಎಕ್ಸೆಟ್ರಾ ಅಡೆತಡೆ ಕಾಮ ಪ್ರಚೋದನೆ ಹಾಗೆ ಆಸೆಗಳು ಲೋಭಗಳು ಎಲ್ಲ ಇದೆ ಆರರಲ್ಲಿ ಆದರೆ ಆರರ ಮನೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕೆಲಸ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕೇ ಬೇಕಾಗುತ್ತೆ ಇದರ ವಿಚಾರವಾಗಿ ನೋಡಿ ಅದಕ್ಕೋಸ್ಕರ ಏನು ಮಾಡಿದ್ವಿ ದುಸ್ತಾನ ಆದರೂ ಕೂಡ ನಮಗೆ ಇದರಿಂದ ಬಹಳಷ್ಟು ಒಳ್ಳೇದಿದೆ ನೋಡಿ ಆರು ಮತ್ತು ಎಂಟರ ಅಧಿಪತಿ ಆರ ಆರು ಮತ್ತು ಎಂಟರ ಸಂಬಂಧ ನಿಮ್ಮ ದಶಾದಲ್ಲಿ ನಡೀತಿದೆ ಫಾರ್ ಎಕ್ಸಾಂಪಲ್ ಆರರ ಅಧಿಪತಿ ಎಂಟರಲ್ಲಿದೆ ಆರು ಮತ್ತು ಎಂಟರ ಫಲಗಳಕ್ಕೆ ನಿರ್ಣಯ ಆಗುತ್ತೆ ನಿಜವಾಗಲೂ ಅಲ್ಲೂ ಕೂಡ ನಿಮಗೆ ರಾಜಯೋಗ ಡೆಫಿನೆಟ್ ಆಗಿರುತ್ತೆ ಇದರ ವಿಚಾರ ನಾನು ಭಾಳಷ್ಟು ಕಡೆ ಎಲ್ಲ ಕಡೆ ವಿಡಿಯೋಸ್ ನೋಡಿದೆ ಯಾರು ಕೂಡ ಅಂಥ ವಿಡಿಯೋಸ್ನ ಮಾಡಿಲ್ಲ ಇದರ ಬಗ್ಗೆ ದುಸ್ಥಾನದ ಬಗ್ಗೆ ಏನೇನೋ ಹೇಳಿದ್ದಾರೆ ಆದರೆ ರಾಜ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ರೀತಿಯಾಗಿ ಅನೇಕ ವೈಭೋಗಗಳನ್ನು ಕೊಡ್ತಕ್ಕಂಥದ್ದು ದುಸ್ತಾನ ಆದರೂ ಕೂಡ ರಾಕ್ಷಸರಿಗೆ ಏಕೆಂದರೆ ರಾಕ್ಷಸರಿಗೆ ರಾಜಯೋಗ ಬರಬಾರ್ದ ನೀವು ನೋಡಿ ಸ್ವಲ್ಪ ರಾ ಈಗ ರಾಕ್ಷಸತ್ವ ದುಸ್ತಾನ ಅಂದರೆ ರಾಕ್ಷಸತ್ವ ಬರುತ್ತೆ ರಾವಣ ಅತ್ಯಂತ ದೊಡ್ಡ ರಾಕ್ಷಸ ದೈತ್ಯ ರಾಕ್ಷಸ ಅಂತ ಕರೆದ್ವಿ ಹಾಗೆ ಅದರ ರಾಜ ಆಗಲಿಲ್ವಾ ಇದನ್ನೇ ದುಸ್ಥಾನದ ಅಧಿಪತಿಗಳು ಅಂದಾಗ ಇದರಲ್ಲಿ ರಾಜಯೋಗ ಇರತಕ್ಕಂಥದ್ದು ಕೂಡ ಇರುತ್ತೆ ಒಂದೊಂದು ಡಿಫಾಲ್ಟ್ಸ್ ಕೂಡ ಇರ್ತದೆ ಅದರ ಅವರ ಕರ್ಮ ಫಲ ಅವರವರ ಜಾತಕದ ಫಲ ಮೇಲೆ ಹೋಗ್ತಕ್ಕಂಥದ್ದು ಇರುತ್ತೆ ರೋಗಸ್ಥಾನ ಆರನೇ ಮನೆ ರೋಗ ಬರ್ಬೋದು ಮತ್ತೊಂದು ಬರ್ಬೋದು ಅಥವಾ ಕಾಮ ಪ್ರಚೋದನೆಗಳಾಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ ಹಾಗೆ ಎಂಟರ ಒಂದು ವಿಶ್ಲೇಷಣೆಯನ್ನು ಮಾಡಿದಾಗ ಎಂಟರ ಮನೆ ನಮಗೆ ತಂದೆಯ ಆಸ್ತಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ತಂದೆಯ ಆಸ್ತಿ ಬೇಕು ಅಂದರೆ ಎಂಟನೇ ಮನೆ ಚೆನ್ನಾಗಿರ್ಬೇಕಾಗ್ತದೆ ಹಾಗೆ ಎಂಟನೇ ಮನೆ ಹನ್ನೆರಡು ಅಂತ ಕರೆದ್ವಿ ನಿಧಿಯನ್ನು ಸಿಗ್ತಕ್ಕಂಥ ಮನೆ ಅದರ ನಿಧಿ ಬಗ್ಗೆ ನಿಮಗೊಂದು ವಿಚಾರ ಬೇರೆ ವಿಡಿಯೋ ಮಾಡ್ತೀನಿ ಯಾವ ರೀತಿ ನಿಧಿ ಸಿಗ್ತದೆ ಯಾರಿಗೆ ಸಿಗ್ತದೆ ಅಂತಕ್ಕಂಥದ್ದನ್ನು ಎಂಟರ ಮನೆ ಅತಿ ಮುಖ್ಯವಾಗಿರ್ತಕ್ಕಂಥ ಅಗತ್ಯ ಅಗತ್ಯ ಹನ್ನೆರಡು ಮನೆ ನಿಮಗೆ ಎಲ್ ಐ ಸಿ ಮತ್ತೊಂದು ಅಥವಾ ಲಾಟ್ರಿ ಎಲ್ಲ ಬೇಕು ಎಂಟನೇ ಮನೆ ಹನ್ನೆರಡು ನಾನು ಸಂಪಾದನೆ ಮಾಡಲಿಲ್ಲ ಸಂಪಾದನೆ ಮಾಡದಲ್ಲೇ ಇರತಕ್ಕಂಥದ್ದೇ ತಂದೆ ಆಸ್ತಿ ಅಲ್ವಾ ಆ ತಂದೆಯ ಆಸ್ತಿಯೇ ಬೇಕು ಅಂತಂದರೆ ಎಂಟನೇ ಮನೆ ಕಾರಕತ್ವ ಬಹಳ ಮುಖ್ಯ ಆಗ್ತದೆ ಎಂಟನೇ ಮನೆ ಬಹಳ ಬಹಳ ಮುಖ್ಯ ಆಗ್ತದೆ ಇದು ಎಂಟನೇ ಮನೆಯಲ್ಲಿ ನಿಗೂಢ ರಿಸರ್ಚು ರಿಸರ್ಚ್ ಬೇಕೇ ಬೇಕು ರಿಸರ್ಚ್ ಇರತಕ್ಕಂಥ ಮನೆ ಆವಿಷ್ಕಾರಗಳನ್ನು ಕಂಡಿಡ್ತಕ್ಕಂಥ ಮನೆ ಎಂಟನೇ ಮನೆ ಆಗ್ತದೆ ಪ್ರತಿಯೊಂದು ನೋಡಿ ನಿಮಗೆ ಎಷ್ಟು ಅದ್ಭುತವಾಗಿದೆ ನಮ್ಮ ಆಸ್ಟ್ರೋಲಜಿ ಅಂದರೆ ಪ್ರತಿಯೊಬ್ಬರ ಪ್ರತಿಯೊಂದರ ಗ್ರಹ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಿರುತ್ತೆ ಅದನ್ನು ಹೆಕ್ಕಿ ತೆಗಿತಕ್ಕಂಥ ಕೆಲಸ ಮಾಡಬೇಕು ಪ್ರತಿಯೊಬ್ಬರ ಗು ಪ್ರತಿಯೊಬ್ಬರ ಮನುಷ್ಯನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಆವಿಷ್ಕಾರಗಳು ಕೂಡ ಇರುತ್ತೆ ಅದನ್ನು ನಾವು ಅವನಿಗೆ ತೋರಿಸ್ತಕ್ಕಂಥ ಕೆಲಸ ಮಾಡದೆ ಜ್ಯೋತಿಷ್ಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಹನ್ನೆರಡನೇ ಮನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಿದೇಶ ಪ್ರಯಾಣ ವಿದೇಶವಾಸ ನಿದ್ದೆ ಇವೆಲ್ಲ ನೋಡ್ತೀವಿ ಸುಖಾಸೀನ ಸುಖಾಸೀನ ಅಂದರೆ ನಮಗೆ ನಿದ್ದೆ ಆ ಬೆಡ್ ತೋರಿಸುತ್ತೆ ಹನ್ನೆರಡನೇ ಮನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೂಡ ಆಗ್ತದೆ ಇಲ್ಲಿ ಕೆಲವೊಂದು ರೋಗಸ್ಥಾನ ವ್ಯಯಭಾವ ಎಲ್ಲ ಇರ್ತದೆ ಆದರೆ ವಿದೇಶ ಕನ್ನಡನೇ ಬೇ ಮನೆ ಬೇಕೇ ಬೇಕಾಗ್ತದೆ ಒಳ್ಳೆ ನಿದ್ದೆ ಬೇಕು ಅಂದರೆ ಹನ್ನೆರಡನೇ ಮನೆ ಬೇಕೇ ಆಗ್ತದೆ ಹಾಗಾದರೆ ಇದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದ ಇದೆ ಅಲ್ವಾ ಸೆಂಟ್ ಪರ್ಸೆಂಟ್ ರಾಜಯೋಗ ಅಂದರೆ ಒಳ್ಳೆ ಆಸ್ಕೆಯಲ್ಲಿ ಕೂತ್ಕೊಂಡು ನಿಮಗೆ ಒಳ್ಳೆ ಇದನ್ನು ಆದೇಶಗಳನ್ನು ಕೊಡ್ತಕ್ಕಂಥದ್ದು ಏಕೆಂದರೆ ರಾಜರೆಲ್ಲ ಕೂತ್ಕೊಂತಿದ್ದು ಒಳ್ಳೊಳ್ಳೆ ಮೆತ್ತನೆ ಆಸ್ಕೆಯ ಮೇಲೆ ಹನ್ನೆರಡನೇ ಮನೆ ಆಗಲಿಲ್ವ ಅಲ್ಲಿ ಹಾಗೆ ನೋಡಿ ಆರು ಎಂಟು ಹನ್ನೆರಡನೇ ಮನೆ ನಿಮಗೆ ಸೆಂಟ್ ಪರ್ಸೆಂಟ್ ರಾಜಯೋಗವನ್ನು ತಂದು ಕೊಡುತ್ತೆ ನಿಮ್ಮ ಜಾತಕದಲ್ಲಿ ನೀವು ಈ ಆರು ಮತ್ತು ಎಂಟರ ಒಂದು ಸಂಬಂಧ ಅಥವಾ ಎಂಟು ಮತ್ತು ಹನ್ನೆರಡರ ಸಂಬಂಧ ಇದ್ದಾಗ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಅವರು ರಿಸರ್ಚ್ ಫೀಲ್ಡ್ ಫೀಲ್ಡಲ್ಲಿರ್ತಕ್ಕಂಥವ್ರು ಇರ್ತಾರೆ ಅಥವಾ ಆವಿಷ್ಕಾರರಾಗಿರ್ತಕ್ಕಂಥವ್ರು ಇರ್ತಾರೆ ಅಥವಾ ರಾಜಯೋಗವನ್ನು ಕೊಡಿತಕ್ಕಂಥ ಇರ್ತಾರೆ ಅತಿಯಾಗಿ ಇನ್ನೊಂದು ವಿಚಾರ ಹೇಳಬೇಕು ಕ್ರೂರ ದ್ವರೆ ಆಗಿರ್ತಕ್ಕಂಥವ್ರು ಕೂಡ ಇರ್ತಾರೆ ಮ್ಯಾಕ್ಸಿಮಮ್ ದಾವೂದ್ ಇಬ್ರಾಹಿಮು ಅವರು ಇವರು ಬೇಕಾದಷ್ಟು ಜನ ಇದ್ದಾರೆ ರಾಜರಾಗಿದ್ದರೂ ಕೂಡ ಅವರು ದುಸ್ತಾನದ ಅಧಿಪತಿಗಳಾಗಿದ್ದರು ಬೆಟ್ಟ ದೊರೆಗಳಾಗಿದ್ದರು ರಾಕ್ಷಸತ್ವ ಆಗಿತ್ತು ಇದನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕು ನಿಮಗೆ ಒಳ್ಳೆದಿದೆಯಾ ಕೆಟ್ಟದ್ದಿದೆಯಾ ನಿಮ್ಮ ಜಾತಕದಲ್ಲಿ ನೀವೇ ವಿಶ್ಲೇಷಣೆಯನ್ನು ಮಾಡಿಕೊಡ್ತಕ್ಕಂಥ ಸರಳವಾಗಿರ್ತಕ್ಕಂಥ ಸಂಗತಿ ಯಾವುದಕ್ಕೆ ದಾನ ಹೋಮ ಹವನಗಳನ್ನು ಮಾಡಬೇಕಾಗುತ್ತೆ ನನ್ನ ಒಂದು ಅನಾಲಿಸಿಸ್ ತಗೋಬೇಕಾದ್ರೆ ನಿಮಗೆ ಈ ಹೋಮ ಹವನಗಳು ಮತ್ತೊಂದು ಬೇಡವೇ ಬೇಡ ರೀ ಖಂಡಿತ ಬೇಡ ಯಾಕೆಂದರೆ ಒಳ್ಳೆಯದು ನಮಗೆ ಅದರಲ್ಲಿ ಎಲ್ಲ ಪ್ರತಿಯೊಂದು ಮನೆಗಳಲ್ಲಿ ಒಳ್ಳೆಯದು ಕೆಟ್ಟದಿದ್ದಾಗ ನಾವು ಯಾವುದು ಕೆಟ್ಟದ್ದಾಗ್ತಿದೆಯೋ ಜಸ್ಟ್ ದಾನ ಅಥವಾ ಧ್ಯಾನ ಇವೆರಡೇ ಮಂತ್ರಗಳಿರ್ತಕ್ಕಂಥದ್ದು ಅತಿಯಾದರೆ ಹೋಮಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಬೇಕಾಗಿಲ್ದಲೆ ಇರತಕ್ಕಂಥ ವಿಚಾರಗಳು ನೋಡಿ ನೀವು ಪರಿಗಣನೆ ತಗೋಬೇಕಾಗುತ್ತೆ ಒಟ್ಟಾರೆಯಾಗಿ ಇಲ್ಲಿ ದುಸ್ತಾನದ ಅಧಿಪತಿ ಆರು ಎಂಟು ಹನ್ನೆರಡರ ಅಧಿಪತಿಗಳು ನಿಮಗೆ ರಾಜಯೋಗವನ್ನು ಕೊಡುತ್ತೆ ಸರಿಯಾದಂಥ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಿ ಜಾತಕದಲ್ಲಿ ಬಹಳಷ್ಟು ಶುಭ ಅಶುಭಗಳಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ ಇದರ ವಿಶ್ಲೇಷಣೆ ಅಗತ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ